ಅವೆಲ್ಲ ಬಾಗಲಕೋಟೆ ನಗರಕ್ಕೆ ಹೊಂದಿಕೊಂಡಿರುವ ಕೆಲ ಗ್ರಾಮಗಳು। ಈ ಗ್ರಾಮದಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಬಸ್ನದ್ದೇ ಚಿಂತೆ। ಎಲ್ಲರತ್ರನೂ ಬಸ್ ಪಾಸ್ ಇದೆ, ಆದರೆ ಸರಿಯಾದ ಟೈಮಿಗೆ ಬಸ್ ಬರಲ್ಲ। ಬಸ್ ಬಂದರೂ ಕೂಡ ಕುತ್ಕೊಳ್ಳೋಕೆ ಒಬ್ಬರಿಗೂ ಜಾಗ ಸಿಗಲ್ಲ। ನೇತಾಡ್ಕೊಂಡು ಜೋತಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಪ್ರತಿನಿತ್ಯ ಇದೆ। ಹಾಗಾಗಿ ವಿದ್ಯಾರ್ಥಿಗಳು ನಮಗೊಂದು ಬಸ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಇದೀಗ ಅಲ್ಲಿರೋರಿಗೆ ಕೇಳ್ಕೊಳ್ತಾ ಇದ್ದಾರೆ। ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ, ವಿದ್ಯಾರ್ಥಿಗಳ ಜೀವದ ಜೊತೆ ಕೆಎಸ್ಆರ್ಟಿಸಿ ಆಡಳಿತ ವರ್ಗ ಚೆಲ್ಲಾಟ। ಬಾಗಲಕೋಟೆ ತಾಲೂಕಿನ ಬೇಬೂರು, ಅಚನೂರು, ಹಳ್ಳೂರು, ಜಡರಾಮಕುಂಟೆ ಗ್ರಾಮಗಳಲ್ಲಿ ಬಸ್ ಕೊರತೆ ಹೆಚ್ಚಾಗಿದೆ। ನೂರಾರು ವಿದ್ಯಾರ್ಥಿಗಳು ನಿತ್ಯ 20 ಕಿಲೋಮೀಟರ್ ದೂರದ ಶಾಲಾ ಕಾಲೇಜುಗಳಿಗೆ ತೆರಳೋದಕ್ಕೆ ಸಮಸ್ಯೆ ಆಗ್ತಾ ಇದೆ। ಆದರೆ ಈವರೆಗೂ ಬಸ್ನ ವ್ಯವಸ್ಥೆ ಆಗಿಲ್ಲ। ಬೇವೂರು, ಹಳ್ಳೂರು, ಅಚನೂರು, ರಾಂಪುರ, ಜಡರಾಮಕುಂಟೆ ಹೀಗೆ 5 ಗ್ರಾಮಗಳ ಪೈಕಿ ಪ್ರತಿದಿನ 500 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಬಾಗಲಕೋಟೆಗೆ ಬರಬೇಕು। ಆದರೆ ಸರ್ಕಾರ ಒಂದೇ ಒಂದು ಕೆಎಸ್ಆರ್ಟಿಸಿ ಬಸ್ ನೀಡಿ ಕೈ ತೊಳೆದುಕೊಂಡಿದೆ। ಹೀಗಾಗಿ ಬಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರೋದಕ್ಕೆ ಆಗದೆ ನೂಕಾಡಿ ತಳ್ಳಾಡಿ ಕೊನೆಗೆ ಬಸ್ಗೆ ಜೋತು ಬಿದ್ದೇ ಬರ್ತಾರೆ। ಡೋರ್ಗೆ ಜೋತು ಬಿದ್ದು ಬರುವ ವಿದ್ಯಾರ್ಥಿಗಳಿಗೆ ಎಡವಟ್ಟಾದರೂ ವಿದ್ಯಾರ್ಥಿಗಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ। ಒಂದೇ ವರ್ಷ 7-8 ಊರುಗಳ ಎಲ್ಲ ಒಟ್ಟು ಕೂಡಿ ಇಲ್ಲಿ ತ್ರಾಸ ಭಾಳ ಆಗೈತೆ ರೀ। ಹೆಣ್ಣು ಮಕ್ಕಳಿಗೆ ತ್ರಾಸ ಆಗತ್ತೆ ರೀ, ಇದು ಶಾಲೆ ಹುಡುಗರಿಗೆ। ಅದಕ್ಕೆ ಹೊತ್ತಿಲ್ಲದೆ ಎಳೆಯಲ್ದೆ ಬರ್ತಾರೆ ರೀ ಮನೆಗೆ। ಒಂದೇ ಬಸ್ ಎಷ್ಟು ಓಡಾಡಿದ್ರು ಒಂದೇ ಬಸ್ ಆಗೈತೆ ರೀ ಸಾಹೇಬ್ರೆ। ನಮಗೆ ದಯವಿಟ್ಟು ನೀವು ಒಂದು ಬಸ್ ನಮಗೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಸೌಕರ್ಯ ಮಾಡಿಕೊಡ್ಬೇಕು ನಮಗೆ। ಇನ್ನು ಬಾಗಲಕೋಟೆ ಕೂಡಲ ಸಂಗಮ ಮಾರ್ಗವಾಗಿ ಎಷ್ಟೋ ಬಸ್ಗಳು ಬಂದರೂ ಕೆಲ ಬಸ್ಗಳು ಸ್ಟಾಪ್ ನೀಡಲ್ಲ। ಹೀಗಾಗಿ ಈ ವಿದ್ಯಾರ್ಥಿಗಳಿಗೆ ಬೆಳಗಿನ ಜಾವ ಬರುವ ಬಾಗಲಕೋಟೆ ಜಡರಾಮಕುಂಟೆ ಬಸ್ಸೇ ಗತಿಯಾಗಿದೆ। ಹೀಗಾಗಿ ರೋಸಿ ಹೋದ ವಿದ್ಯಾರ್ಥಿಗಳು ಬಸ್ ಅನಾನುಕೂಲತೆ ಬಗ್ಗೆ ಎಷ್ಟೋ ಬಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ। 400-500 ವಿದ್ಯಾರ್ಥಿಗಳಿದ್ರು ಇನ್ನೊಂದು ಬಸ್ ವ್ಯವಸ್ಥೆ ಮಾಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಗೋಳಾಡ್ತಾರೆ। ಇಲ್ಲೇ ಫುಲ್ ರಶ್ ಇರೋದ್ರಿಂದ ಭಗವತ್ಗೋಗಿ ಸಿಕ್ಕಾಪಡೆ ಜನ ಕೆಳಗಡೆ ನಿಂದಿರ್ತಾರೆ। ಬಸ್ಸಿಗೆ ಹತ್ತಕ್ಕೆ ಜಾಗನೇ ಇರಲ್ಲ। ಒಂದು ನಿಂಚಲ್ಲೂ ಕಾಲ್ಗೊಂಡು ನಿಂತು ಜೋತ ಫುಲ್ ಜೋತ್ ಬಿದ್ದಿರ್ತಾರೆ ಸರ್। ಬಾಕಲಿಗೆ ಕೈಯೆಲ್ಲ ನುಸಿಯೋದ್ರಿಂದ ಕೈ ಸೋಲ್ತಾವ್ರು ನಿಂತು ಬಸ್ ತರ್ಬಿಸಿ ಮತ್ತೆ ಕೈ ಆರಿಸ್ಕೊಂಡು ಮತ್ತೆ ಬಸ್ಸಲ್ಲಿ ಹತ್ತಿ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಇವಾಗ ಇದೆ ಸರ್ ಸದ್ಯದಲ್ಲಿ। ಹೀಗಾಗಿ ನಾವು ಅಪಾಯವನ್ನು ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾವು ಪ್ರಯಾಣವನ್ನು ಮಾಡ್ತೀವಿ। ಅಚ್ಚನೂರು, ಜಡರಾಮಕುಂಟೆ, ಭಗವತಿ ಇವೆಲ್ಲ ಸ್ಟೂಡೆಂಟ್ಸ್ ಕೂಡಿ ಒಂದು 400 ಜನ ಆಗ್ತೀವಿ ನಾವು। ಎಲ್ಲರೂ ಸಫಿಷಿಯೆಂಟ್ ಆಗ್ತಾಯಿಲ್ಲ ನಮಗೆ ಹೋಗೋಕ್ಕೆ, ಕರೆಕ್ಟಾಗಿ ಮನೆಗೆ ಹೋಗ್ತಾಯಿಲ್ಲ। ಆದ್ದರಿಂದ ನಮಗೆ ಆ ಸಮಸ್ಯೆಯಿಂದ ನಮ್ಮ ಕಾಲೇಜಿಗೆ ಹೋಗೋದ ಬೇಡ ಅನ್ನತ್ತಾರೆ ಮನೆಯಲ್ಲಿ। ಸೊ ಹೀಗಾಗಿ ಒಂದು ಬಸ್ ಎಕ್ಸ್ಟ್ರಾ ಬಸ್ ಬಿಡಬೇಕಾಗಿ ನಾವು ಹಾಗೆ ಆಗ್ತಾ ಇದೆ। ನಾವು ಮನೆಗೆ ಹೋಗಿ ಮುಡ್ತೇವೆ ಅನ್ನೋ ಧೈರ್ಯನೇ ಇಲ್ಲ ನಮಗೆ। ಹಾಗೆ ಒಂದು ಬಸ್ ಎಕ್ಸ್ಟ್ರಾ ಬಿಡಬೇಕಂತ ಕೇಳ್ಬೋದು। ಈ ಬಗ್ಗೆ ಜಿಲ್ಲಾಧಿಕಾರಿ P. ಸುನೀಲ್ ಕುಮಾರರನ್ನು ಕೇಳಿದ್ರೆ ಅವರು ಹೇಳೋದಿಷ್ಟು, ಅವ್ರ ಹತ್ರ ಎಷ್ಟು ಬಸ್ಸಸ್ ಇದಾವೆ ಅವೈಲಬಿಲಿಟಿ ಅದರ ಮೇಲೆ ಅವರು ರನ್ ಮಾಡ್ತಾರೆ। ಸೊ ಈಗ ನಾವು ಎಲ್ಲಾದರೂ ಸಮಸ್ಯೆ ಇದ್ದಾಗ ಅವ್ರು ಬಸ್ಸಸ್ ಇಟ್ಕೊಂಡು ಆ ರೂಟಲ್ಲಿ ಪ್ಲ್ಯಾನಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಅವ್ರು ಮನಸ್ಸು ಮಾಡಿದರೆ ಇರುವ ಬಸ್ಸಸ್ಸಲ್ಲೇ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡಿದರೆ ಇವೆಲ್ಲ ಬಗೆಹರಿಸಬಹುದು ಅನ್ನೋದಾದರೆ ನಾವು ಇಮಿಡಿಯೇಟ್ಲಿ ನಾವು ಮಾಡ್ತಾ ಇದ್ದೀವಿ। ಸೊ ಅವರು ಪ್ಲಾನಿಂಗ್ ಸರಿಯಾಗಿ ಮಾಡ್ತಾ ಇದ್ದರೆ ಅದನ್ನು ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡೋದು ಅವಕಾಶ ಇರ್ತದೆ। ಬಟ್ ಈಗ ಬಸ್ಸಸ್ಸೇ ಎಕ್ಸ್ಟ್ರಾ ಡಿಮ್ಯಾಂಡ್ ಇದ್ದಲ್ಲಿ ನಾವು ಮತ್ತೆ ಅದನ್ನು ಸ್ವಲ್ಪ ತಡ ಆಗ್ಬೋದು। ಬಾಗಲಕೋಟೆ ಪಟ್ಟಣಕ್ಕೆ ಹತ್ತಿರ ಇರುವಂತಹ ಗ್ರಾಮಗಳಿಗೆ ಇವರಿಗೆ ಸೂಕ್ತ ಬಸ್ ಸೌಲಭ್ಯ ಇಲ್ಲ ಅನ್ನೋದು ವಿಪರ್ಯಾಸವಾದರೂ ಸತ್ಯ। ಇನ್ನಾದರೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಆಟವಾಡೋದು ಬಿಟ್ಟು ಬಸ್ ವ್ಯವಸ್ಥೆ ಮಾಡಲಿ ಅನ್ನೋದು ಎಲ್ಲರ ಆಗ್ರಹ। ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ।